ಪ್ರದೇಶ ಎಲೆಕ್ಷನ್ ಭಾಷಣದಲ್ಲಿ ಪ್ರಧಾನಿ ಮೋದಿ ಹಿಜಾಬ್ ಪ್ರಕರಣವನ್ನು ಪ್ರಸ್ತಾಪಿಸಿದ್ದಾರೆ. ನಾವು ಮುಸ್ಲಿಂ ಮಹಿಳೆಯರ ಏಳಿಗೆಗೆ ಶ್ರಮಿಸುತ್ತಿದ್ದೇವೆ. ಮುಸ್ಲಿಂ ಮಹಿಳೆಯರು ಮೋದಿ ಮೋದಿ ಅನ್ನಲು ಶುರು ಮಾಡಿದ್ರು. 1 ನಿಮಿಷ 2 ನಿಮಿಷದ ವಿಡಿಯೋ ಹಾಕಲು ಶುರು ಮಾಡಿದ್ರು. ಬಿಜೆಪಿ ಸರ್ಕಾರವನ್ನು ಹೊಗಳಲು ಶುರು ಮಾಡಿದ್ರು. ಇದನ್ನ ನೋಡಿ ಕೆಲವರ ನಿದ್ರಾಭಂಗ ಆಯಿತು. ನಮ್ಮ ಮಗಳು ಮೋದಿ ಮೋದಿ ಎನ್ನಲು ಶುರು ಮಾಡಿದ್ದಾಳೆ ಅಂತ ಅವರ ಹೊಟ್ಟೆಯಲ್ಲಿ ಉರಿ ಶುರುವಾಯಿತು. ಹೀಗಾಗಿ ಈ ಹೆಣ್ಣು ಮಕ್ಕಳನ್ನು ನಿಯಂತ್ರಿಸ್ತಾ ಇದ್ದಾರೆ. ವಿಪಕ್ಷಗಳು ಮುಸ್ಲಿಂ ಮಹಿಳೆಯರ ಹಾದಿಯನ್ನು ತಪ್ಪಿಸ್ತಾ ಇವೆ. ಮುಸ್ಲಿಂ ಮಹಿಳೆಯರ ಪ್ರಗತಿಯನ್ನು ಕೆಲವರು ಸಹಿಸ್ತಾ ಇಲ್ಲ. ಹೀಗಾಗಿ ಹೊಸ ಹೊಸ ಮಾರ್ಗ ಹಿಡಿದು ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅಂತ ಶಹರಾನ್ಪುರ ಈ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಬಹಿರಂಗವಾಗಿ ಸಮಾವೇಶದಲ್ಲಿ ಮೋದಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. जब मुस्लिम बहन बेटियों का समर्थन खुलेआम भाजपा को मिलने लगा, जब मुस्लिम बेटियां एक एक दो मिनट के अपने वीडियो डालने लगी, भाजपा की सरकार की तारीफ करने लगी, सदियों के बाद इतना बड़ा सम्मान मिला, इसके लिए गौरव गान करने लगी, तो जो कुछ वोटों के ठेकेदार होते हैं उनकी नींद हराम हो गई, वो बेचैन हो गए, अरे हमारी ही बेटी मोदी मोदी करने लग गई। उनके पेट में दर्द होने लगा, मोदी की तारीफ में मुस्लिम बहनों के बयान उनके वीडियो देखकर इन ठेकेदारों को लगा कि इन बेटियों को रोकना होगा, ये इतनी बड़ी मोदी के तरफ में चली जाएगी तो घर में ही उनका राज आ जाएगा, और इसलिए मुस्लिम बहन बेटियों का उनको हक रोकने के लिए, उनके विकास के आकांक्षाओं को रोकने के लिए नए नए तरीके खोजे जा रहे हैं। वो लोग मुस्लिम बहनों को बरगला रहे हैं ताकि मुस्लिम